ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಶಂಕರ್ ಬಿಜಿ ಅಂತ. ಪ್ರೊಫೆಷ್ನಲಿ ನಾನು ENT ಸರ್ಜನ್ನು, ENT ತಜ್ಞ ಮತ್ತು ಮಾಜಿ ಸೇನೆಯ ವೈದ್ಯಾಧಿಕಾರಿ, ಎಕ್ಸ್ ಆರ್ಮಿ ಆಫೀಸರು. ಕಾರ್ಗಿಲ್ ಆಪರೇಷನಲ್ಲಿ ಕೂಡ ಸರ್ವ್ ಮಾಡಿದ್ದೀನಿ ನಾನು. ಆರ್ಮಿ ಬಿಟ್ಟು ಒಂದು ಸುಮಾರು ಬಿಟ್ವೀನ್ 2000 to 2003 ನಾನು ಬೆಂಗಳೂರಿಗೆ ಬಂದೆ. ಅಲ್ಲಿ ಬೆಂಗಳೂರಿಗೆ ಬಂದ ನಂತರ ಒಂದು ಚಿಕ್ಕದಾಗಿ ನನ್ನ ಪ್ರೈವೇಟ್ ಪ್ರಾಕ್ಟೀಸ್, ENT ಪ್ರೈವೇಟ್ ಪ್ರಾಕ್ಟೀಸನ್ನು ಶುರು ಮಾಡಿದೆ. ENT ಪ್ರೈವೇಟ್ ಪ್ರಾಕ್ಟೀಸ್ ಶುರು ಮಾಡಿದಾಗ ಒಂದು ಚಿಕ್ಕದಾದಂಥ ಒಂದು ಗ್ಯಾರೇಜ್, BTM ಲೇಔಟಲ್ಲಿ ಸ್ಮೃತಿ ENT ಸೆಂಟರ್ ಅಂತ ಹೇಳಿ ನಾನು ಶುರು ಮಾಡಿದೆ. ಅಲ್ಲಿಂದ ಸತತವಾದ ಒಂದು ನಿಸ್ವಾರ್ಥವಾದಂಥ ಸೇವಾ ಸೌಲಭ್ಯಗಳನ್ನು ಕೊಟ್ಟಿರೋದ್ರಿಂದ ಜನರೆಲ್ಲ ಪ್ರೋತ್ಸಾಹಿಸಿ ಮತ್ತೆ ನಮ್ಮನ್ನು ಬೆಳೆಸಿದ್ರು. ಸೊ 2005 ಮತ್ತೊಂದು ಬ್ರ್ಯಾಂಚ್, IIM ಆಪೋಸಿಟ್ಟು ಬನ್ನೇರುಘಟ್ಟ ರಸ್ತೆಯಲ್ಲಿ ನಾವು ಎಕ್ಸ್ಕ್ಲೂಸಿವ್ ENT ಸೆಂಟ್ರನ್ನ ಓಪನ್ ಮಾಡಿದ್ವಿ. ಆಮೇಲೆ 2007 BTM ಬ್ರ್ಯಾಂಚನ್ನೇ ನಾವು ಇನ್ನೂ ದೊಡ್ಡದಾಗಿ ಮಾಡಿದ್ವಿ. ಮತ್ತು 2011 ಅರಕೆರೆಯಲ್ಲಿ ಮತ್ತೊಂದು ಬ್ರ್ಯಾಂಚು, ಸ್ಮೃತಿ ENT ಹಿಯರಿಂಗ್ ಏಡ್ ಸೆಂಟ್ರ್ ಅಂತೇಳಿ ಓಪನ್ ಮಾಡಿದ್ವಿ. ಇವಾಗ ಅದೇ ಸೆಂಟ್ರನ್ನು ಅದೇ ಜಾಗದಲ್ಲಿ ನಾವಿವಾಗ ಸೆಂಟ್ಸ್ ಹಾಸ್ಪಿಟಲ್ ಅಂತ ಎಕ್ಸ್ಕ್ಲೂಸಿವ್ ENT ಹಾಸ್ಪಿಟಲ್ಲಾಗಿ ನಾವು ಇವಾಗ ಕಟ್ಟಿದ್ದೇವೆ. ಇದು ನೂತನವಾಗಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇಲ್ಲಿ ಎಲ್ಲ ಅತ್ಯಾಧುನಿಕ ಸಲಕರಣೆಗಳು, ENTಗೆ ಸಂಬಂಧಪಟ್ಟ ಯಂತ್ರಗಳ ಸೌಲಭ್ಯಗಳು ಕೂಡ ಇಲ್ಲಿ ಇದೆ. ಒಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ, ಇವಾಗ ಕಿವಿ ಕೇಳಿಸ್ತಾ ಇರೋರಿಗೆ ಚಿಕ್ಕ ಮಕ್ಕಳಿಂದ, ಇವಾಗ ಇವತ್ತು ಹುಟ್ಟಿರತಕ್ಕಂಥ ಮಗುವಿಂದ ದೊಡ್ಡವರವರೆಗೂ ಎಲ್ಲ ಕಿವಿ ಕಡಿಮೆ ಕೇಳಿಸಿದ್ರೆ ಅದಕ್ಕೆ ತಪಾಸಣೆಗೆ ಬೇಕಾದಂಥ ಯಂತ್ರಗಳು ನಮ್ಮಲ್ಲಿ ಇದೆ. ಮತ್ತು ತಲೆ ಸುತ್ತುವುದು, ವರ್ಟಿಗೋ ಪ್ರಾಬ್ಲಮ್ ಅಂತ ಹೇಳಿರ್ತೀವಿ, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಲಕರಣೆಗಳು ಕೂಡ ಇದೆ, ಎಲ್ಲ ಸೌಲಭ್ಯಗಳು ಕೂಡ ಇದೆ. ಮತ್ತು ಹಾಗೆ ತಲೆನೋವಿನ ಪ್ರಾಬ್ಲಮ್ ಆಗಿರ್ಬೋದು, ಸೈನಸ್ ಪ್ರಾಬ್ಲಮ್ ಆಗಿರ್ಬೋದು, ಕಿವಿ ಸೋರುವಿಕೆ ಕಡಿಮೆ ಕೇಳಿಸೋದಾಗಿರ್ಬೋದು, ಮತ್ತು ಅಡಿನಾಯ್ಡ್ಸ್ ಪ್ರಾಬ್ಲಮ್ಮು, ಮತ್ತು ಟಾನ್ಸಿಲ್ ಪ್ರಾಬ್ಲಮ್ ಆಗಿರ್ಬೋದು, ಥೈರಾಯ್ಡ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳಾಗಿರ್ಬೋದು, ಯಾವುದೇ ಒಂದು ENTಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಇಲ್ಲಿ ಒಂದು ಸಲ್ಯೂಷನ್ ಇದೆ. ಎಲ್ಲ ಅದಕ್ಕೆ ಬೇಕಾದಂಥ ಯಂತ್ರಗಳಿದೆ, ಮತ್ತು ಅದಕ್ಕೆ ಬೇಕಾದಂಥ ನಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದೆ. ನಾನು ಪರ್ಸ್ನಲಿ ಹೇಳಬೇಕು ಅಂತಂದರೆ, ನನ್ನ ಹತ್ರ ಟೀಮ್ ಆಫ್ ಒಂದು 3 ENT ಸರ್ಜನ್ಸು ನನ್ನ ಜೊತೆ ಕೆಲಸ ಮಾಡ್ತಾರೆ. ಸೊ ನಾನು ENT ಡಿಪಾರ್ಟ್ಮೆಂಟನ್ನು ಹೆಡ್ ಮಾಡ್ತಾ ಇದ್ದೀನಿ. ನಾನು ಎಕ್ಸ್ಕ್ಲೂಸಿವ್ ಎಂಡೋಸ್ಕೋಪಿಕ್ ಇಯರ್ ಸರ್ಜರಿ, ಇದೊಂದು ಹೊಸ ಕಾನ್ಸೆಪ್ಟು. ಇವಾಗ ನಾರ್ಮಲ್ ಕಿವಿ ಶಸ್ತ್ರಚಿಕಿತ್ಸೆ ಬಂದು ದೊಡ್ಡದಾಗಿ ಒಂದು ಇನ್ಸಿಷನ್ ಕೊಟ್ಟು ದೊಡ್ಡದಾಗಿ ಒಂದು ಕಿವಿ ಹಿಂಭಾಗ ಕುಯ್ದುಬಿಟ್ಟು ಆಪರೇಷನ್ ಮಾಡ್ತಕ್ಕಂಥದ್ದು. ಆದರೆ ನಾನು ಅದನ್ನು ಮಿನಿಮಲ್ ಇನ್ಸಿಷನ್, ಒಂದು ಸುಮಾರು ಒಂದು 0.5 cm ಇನ್ಸಿಷನಲ್ಲೇ, ಸಮಟೈಮ್ಸ್ ಈವನ್ ಇನ್ಸಿಷನ್ ಇಲ್ಲದೆ ಕೂಡ ಸ್ಕಾರ್ಲೆಸ್ ಇಯರ್ ಸರ್ಜರಿ ಮಾಡ್ತೀವಿ. ಇದರಲ್ಲಿ ಏನು ಅಡ್ವಾಂಟೇಜು ಅಂತಂದರೆ, ಒಂದು ಟೋಟಲಿ ಪೇಯ್ನೇ ಇರೋದಿಲ್ಲ. ಇವಾಗ ಬೆಳಗ್ಗೆ ಆಪರೇಷನ್ ಮಾಡಿದ್ರೆ ಮಧ್ಯಾಹ್ನ ಮನೆಗೆ ಹೋಗ್ಬಿಡ್ಬೋದು, ಮತ್ತು ರಕ್ತಸ್ರಾವ ಅನ್ನೋದು ಇರೋದೇ ಇಲ್ಲ, ಮತ್ತು ನೆಕ್ಸ್ಟ್ ಡೇಯಿಂದನೇ ನೀವು ಎಲ್ಲ ಕೆಲಸಗಳಿಗೆ ವಾಪಸ್ ತೆರಳಬಹುದು. ಸೊ ಆಮೇಲೆ ಆಪರೇಷನ್ ಟೈಮ್ ಕೂಡ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿಬಿಟ್ಟು ಇದನ್ನು ನಾನು ತುಂಬ ಪಾಪ್ಯುಲರೈಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಥ ಇದು ಎಲ್ಲ ಜೂನಿಯರ್ ENT ಸರ್ಜನ್ಸ್ಗಳಿಗೂ ಕೂಡ ನಾನು ಟ್ರೈನಿಂಗ್ ಮಾಡ್ತಕ್ಕಂಥ ವರ್ಕ್ಶಾಪ್ಗಳನ್ನು ಕಂಡಕ್ಟ್ ಮಾಡ್ತಾ ಇರ್ತೀನಿ. ಇಲ್ಲಿ ನಮ್ಮ ಸೆಂಟ್ಸ್ ಹಾಸ್ಪಿಟ್ಲಲ್ಲೂ ಶುರು ಮಾಡಿದ್ದೀವಿ. ಸೊ ಹೀಗೆ ಪ್ರತಿಯೊಂದು ಸೌಲಭ್ಯಗಳನ್ನು ಕೂಡ ಇಲ್ಲಿ ನಾವು ENTಗೆ ಸಂಬಂಧಪಟ್ಟಂಥ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ. ಕಿವಿ ಸೌಲಭ್ಯಕ್ಕೆ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಕಿವಿ ಕಡಿಮೆ ಕೇಳಿಸೋದಕ್ಕೆ ಒಂದು ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಮತ್ತು ಅಡಿನಾಯ್ಡ್ಸ್ ಪ್ರಾಬ್ಲಮ್ಮು, ಗೊರಕೆ ಹೊಡೆಯೋದು, ಬಾಯಲ್ಲಿ ಉಸಿರಾಡೋದು ಮಕ್ಕಳು, ಹೀಗೆ ಮಕ್ಕಳು ಮತ್ತು ದೊಡ್ಡವರು ಯಾವುದೇ ಒಂದು ಸಂಬಂಧಪಟ್ಟಂಥ ENT ಪ್ರಾಬ್ಲಮ್ಸ್ಗಳಿದ್ದರೂ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಮತ್ತು ಹಿಯರಿಂಗ್ ಏಡ್ ಕೂಡ, ಇವಾಗ ಕಿವಿ ಕೇಳಿಸದೇ ಇರೋರಿಗೆ ಹಿಯರಿಂಗ್ ಏಡ್ ಯೂಸ್ ಮಾಡಬೇಕಾಗಿ ಬರುತ್ತೆ, ಕೆಲವರಿಗೆ ನರದವರು ಬಲ್ಯ ಇರೋರಿಗೆ. ಸೊ ಹಾಗಾಗಿ ಆ ಹಿಯರಿಂಗ್ ಏಡ್ ಸೌಲಭ್ಯಗಳು ಕೂಡ ಇದೆ, ಎಲ್ಲ ಥರತಕ್ಕಂಥ ಡಿಜಿಟಲ್ ಹಿಯರಿಂಗ್ ಏಡ್ ಮೆಷಿನ್ಗಳು ಕೂಡ ಇದೆ. ಮತ್ತು ಇದಲ್ಲದೆ ನಾನು ಮಾಲತಿ ಮಣಿಪಾಲ್ ಹಾಸ್ಪಿಟ್ಲು, ಮತ್ತು ರೈನ್ಬೋ ಹಾಸ್ಪಿಟಲು, ಕೊಲಂಬಿಯಾ ಏಷ್ಯಾ ಹಾಸ್ಪಿಟ್ಲು, ಅಲ್ಲೂ ಕೂಡ ನಾನು ವಿಸಿಟಿಂಗ್ ಕನ್ಸಲ್ಟೆಂಟು. ಮತ್ತು ಇಲ್ಲೂ ಕೂಡ ನಮ್ಮದೇ ಹೋದಂಥ ಒಂದು ಸ್ವಂತ ಒಂದು ENT ಆಸ್ಪತ್ರೆ ಕೂಡ ಇದೆ. ಹೀಗೆ ಈ ಸೌಲಭ್ಯಗಳನ್ನು ತಾವೆಲ್ಲ ಬಂದು ಉಪಯೋಗಿಸಿ ಮತ್ತೆ ಆಶೀರ್ವಾದ ಮಾಡಿ
ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀನಿ. ನಮಸ್ಕಾರ.